बीदर शहर में रहे फैमिली प्लानिंग केंद्र में आज ब्लड डोनेशन कैंप का आयोजन किया गया। इस उद्घाटन डॉक्टर अशोक नागौरे ने किया। इस मौके पर कार्यक्रम के दौरान प्रेस के सहयोगियों का सम्मान किया गया। कार्यक्रम में रक्तदान के संबंध में उसी महत्वता के बारे में विस्तार से जानकारी दी गई। इस अवसर पर कार्यालय के अधिकारी डॉक्टर सहित अन्य उपस्थित थे। कार्यक्रम के दौरान मीडिया से बात की, कैमरामैन पपुराज का कवरेज। वर्ल्ड मिशन सोसाइटी चर्च ऑफ गॉड की तरफ से हम ये ब्लड डोनेशन कैंप कर रहे हैं। तो वर्ल्ड मिशन सोसाइटी चर्च ऑफ गॉड ये 1964 में सेकेंड सोसाइटी चर्च ऑफ गॉड अभी 60 ईयर्स हो चुका है और पूरे वर्ल्ड में ये 60 ईयर्स के द्वारा हम बहुत सारे स्वयं सेवा कार्य यशोदास ते ताय धन्यवाद हेते हैं। नम स्वर्ग ते क्रिस्त अच्छे नम स्वर्गीय ताय यरशलेम तायदेवरिगे ना चर्च ऑफ गॉड ದೇವರ ಸಭೆಯಿಂದ ನಾವು ರಕ್ತದಾನ ಮಾಡುತ್ತಿದ್ದೆವು. ನಮ್ಮ ಚರ್ಚ್ ಆಫ್ ಗಾಡ್ 1964 ಕೋರಿಂದ ಸ್ಥಾಪನೆ ಆಯಿತು. ಹಾಗಾಗಿ ನಮ್ಮ ಚರ್ಚ್ 175 ಕಂಟ್ರಿದಲ್ಲಿ ಮೇನ್ ಚರ್ಚ್ ಇದೆ ಮತ್ತು 750 7,500 ಹೆಚ್ಚಿಗೆ ಪ್ಯಾನ್ ಚರ್ಚ್ಗಳು ಅಪ್ಪ ಸರ್. ನಮ್ಮ ಎಲ್ಲ ಸ್ವಯಂ ಕ್ಲೀನಿಂಗ್ ಕ್ಯಾಂಪ್ ಅವೆ ಮತ್ತು ರಕ್ತದಾನವೂ ಮಾಡ್ತೇವೆ ಮತ್ತು ಅನಾಥ ಮಕ್ಕಳಿಗೆ ನಾವು ಸಹಾಯ ಮಾಡ್ತೇವೆ. ಎಲ್ಲಿ ಏನು ಅನಾಥ ಆಯ್ತದ ಆಗಲಿ ಅಕ್ಕಾಲಿಗೆ ಮಳಿಲಿಂದ ಇಲ್ಲಿ ಜನರಿಗೆ ದಾಸ ಆದ್ರೆ ಮತ್ತು ನಮ್ಮ ಸ್ವಯಂ ಚರ್ಚ್ ಆಫ್ ಗಾಡ್ನಿಂದ ನಾವು ಎಲ್ಲ ಜನರಿಗೆ ಹೆಲ್ಪ್ ಮಾಡ್ತೇವೆ. ಹಾಗೆ ನಾವು ಫಸ್ಟ್ ಟೈಮ್ ಬೀದರ್ನಲ್ಲಿ ನಾವು ಈ ಸ್ಥಾನ ಮಾಡ್ತಿದ್ದೀವಿ ಮತ್ತು ಇಲ್ಲ ಹೆಚ್ಚಾಗಿ ಹೆಚ್ಚಾಗಿ ನಾವು ಬರುವಂಥ ವರ್ಷದಲ್ಲಿ ಚರ್ಚ್ ಆಫ್ ಗಾಡ್ ವರ್ಲ್ಡ್ ಮಿಷನ್ ಸೊಸೈಟಿಯಿಂದ ನಾವು ಅನೇಕ ಕಾರ್ಯಗಳು ಮಾಡ್ತಿರ್ತೇವೆ. ಮತ್ತು ಇಲ್ಲಿ ಬೀದರ್ನಲ್ಲಿ ಹಾಸ್ಪಿಟಲಿಂದ ನಮಗೆ ಸಹಾಯ ಮಾಡಿದ್ದಾರೆ ಬೆಡ್ ಎಲ್ಲ ಅವ್ರಿಗೆ ಕೊಡೋದನ್ನ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಪ್ರೆಸ್ ರಿಪೋರ್ಟರ್ ಅವ್ರಿಗೆ ನಾನು ನನ್ನ ಮನಸ್ಸಿನಿಂದ ಅವರಿಗೆ ಧನ್ಯವಾದ ಹೇಳ್ತೀನಿ.